ಅಮಿತ್ ಶಾ ಎಚ್ಚರಿಕೆಗೆ ಡೀಲ್ ಮಾಸ್ಟರ್ಗಳು ಶೇಖ್ ಶೇಖ್ ಹಳೆ ಮೈಸೂರಿನ ಅರವತ್ತೊಂದರಲ್ಲಿ ಮೂವತ್ತು ಸೀಟ್ ಟಾರ್ಗೆಟ್ ಬೆಂಗಳೂರಿನಲ್ಲಿ ಇಪ್ಪತ್ತು ಸ್ಥಾನ ಗೆಲ್ಲಲು ಬಿಗ್ ಟಾಸ್ಕ್ ಎಸ್ ಗೃಹ ಸಚಿವ ಬಿಜೆಪಿ ಮಾಜಿ ರಾಷ್ಟ್ರೀಯ ಅಧ್ಯಕ್ಷ ಈಗಲೂ ಸಹ ಅಲ್ಲಿ ಅಧ್ಯಕ್ಷನ ರೀತಿ ವರ್ತನೆ ಮಾಡ್ತಾರೆ ಯಾಕಂದರೆ ಜೆ ಪಿ ನಡ್ಡಾ ಆ ಮಟ್ಟಿಗೆ ಹೆಸರಿಗಷ್ಟೇ ಅಧ್ಯಕ್ಷ ಗೃಹ ಸಚಿವಾಗಿ ಬೇರೆ ಕೆಲಸ ಅಂದ್ರೆ ಲೈಕ್ ಸರ್ಕಾರ ಕೆಲಸ ಮಾಡ್ಬೇಕಾದಂತ ಅಮಿತ್ ಶಾ ಈಗ ಮತ್ತೆ ಜೆ ಪಿ ನಡ್ಡಾ ಅವ್ರ ಕೈಲಿ ಆಗಲ್ಲ ಅಂತ ಅವರೇ ಆ ಕಾಡ ಓಡಾಡ್ತಿದ್ದಾರೆ ಅಮಿತ್ ಶಾ ಮೊನ್ನೆ ಸೇ ಮಂಡ್ಯಕ್ಕೆ ಬಂದು ಬೆಂಗಳೂರಲ್ಲಿ ಒಂದಷ್ಟು ಮೀಟಿಂಗ್ಗಳು ಮಾಡಿ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕೊಬಿಡುತ್ತೆ ಅಂತ ಊರೂರಲ್ಲಿ ಗಲ್ಗಲ್ಲಿ ಮಾತಾಡ್ಕೊಂಡು ಓಡಾಡೋರಿಗೆ ಗ್ಯಾರಂಟಿ ಕಿತ್ತು ಬಿಸಾಕ್ತೀನಿ ನಿಮ್ಗಳನ್ನ ನಮ್ಮ ಮೊದಲ ಶತ್ರು ಜೆ ಡಿ ಎಸ್ ಅನ್ನೋದ್ರ ಮೂಲಕ ಒಂದು ಹೊಸ ರಾಜಕೀಯ ಅಧ್ಯಾಯಕ್ಕೆ ಹಳೆ ಮೈಸೂರಲ್ಲಿ ಕಾರಣ ಆಗಿದ್ದಾರೆ ಒಂದಷ್ಟು ಜನ ಅಣ್ಣ ತಲೆ ಕೆಟ್ಟಿಸ್ಕೋಣ ನಿನ್ನ ಆಪೋಸಿಟ್ ಡಮ್ಮಿ ಕ್ಯಾಂಡಿಡೇಟ್ ಹಾಕ್ತೀನಿ ಅಂತ ಹೇಳ್ಕೊಂಡು ಅವ್ರ ವಿರುದ್ಧ ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಸ್ಕೊಂಡು ಅವರ ಗೆಲುವಿಗೆ ಒಂದಷ್ಟು ಜನ ಲಾಭ ಮಾಡ್ಕೊತ ಇದ್ರು ಒಂದು ನಾಲ್ಕೈದು ಕ್ಷೇತ್ರ ಗೆಲ್ಲಕ್ಕೋಸ್ಕರ ನಲವತ್ತು ಕ್ಷೇತ್ರದಲ್ಲಿ ಪಿನ ಬಲಿ ಕೊಡ್ತಾ ಇದ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಇದ್ರು ಇದೀಗ ಅಂಥವ್ರಿಗೆ ಅಮಿತ್ ಶಾ ಸಂದೇಶ ಈಗ ಪುಕಾ ಪುಕ ಅನ್ನೋ ಥರ ಮಾಡಿದೆ ಎರಡನೇ ವಿಚಾರ ಹಳೆ ಮೈಸೂರಲ್ಲಿ ಹಳೆ ಮೈಸೂರ ಬೆಂಗಳೂರನ್ನು ಹೊರತುಪಡಿಸಿದ್ರೆ ಅರವತ್ತೊಂದು ಸ್ಥಾನ ಬರ್ತಾ ಆ ಅರವತ್ತೊಂದು ಸ್ಥಾನದಲ್ಲಿ ನಾವು ಮೂವತ್ತು ಸ್ಥಾನ ಗೆಲ್ಲೇಬೇಕು ಅಂತ ಅಮಿತ್ ಶಾ ಹೇಳಿದ್ದಾರೆ ಅದರ ಜವಾಬ್ದಾರಿಯನ್ನು ಸಚಿವ ಗೋಪಾಲಯ್ಯ ಮುನಿರತ್ನ ಡಾಕ್ಟರ್ ಕೆ ಸುಧಾಕರ್ ಎಂ ಟಿ ಬಿ ನಾಗರಾಜ್ ನಾರಾಯಣ್ ಗೌಡ ಹಾಗೆ ಯೋಗೇಶ್ವರ್ ಇಷ್ಟು ಜನರಿಗೆ ತಲೆಗೆ ಜವಾಬ್ದಾರಿಯನ್ನು ಹಚ್ಚಿದ್ದಾರೆ ಗೆಲ್ಲಬೇಕು ಅಂತ ಯಾಕೆಂದರೆ ನೋಡಿ ಕೋಲಾರದಲ್ಲಿ ಒಂದು ಮೂರು ಗೆಲ್ಲಿ ಚಿಕ್ಕಬಳ್ಳಾಪುರ ಐದಲ್ಲ ಒಂದೆರಡು ಗೆಲ್ಲಬೇಕು ಗ್ರಾಮಾಂತರ ನಾಲ್ಕರಲ್ಲಿ ಒಂದೆರಡು ರಾಮನಗರದಲ್ಲಿ ಒಂದೇ ಸಾಧ್ಯ ಅಂತ ಗೊತ್ತವ್ರಿಗೆ ತುಮಕೂರು ಹನ್ನೊಂದರಲ್ಲಿ ಹನ್ನೆರಡು ಮಾಡಿ ಆರೇಳು ಗೆಲ್ಲಿ ಮಂಡ್ಯದಲ್ಲಿ ಒಂದು ಮೂರು ಹಾಸನದಲ್ಲಿ ನಾಲ್ಕು ಮೈಸೂರಲ್ಲಿ ಮೂರು ಚಾಮರಾಜನಗರ ನಾಲ್ಕು ನಾಲ್ಕು ಗೆಲ್ಲಿ ಅನ್ನೋ ಟಾಸ್ಕನ್ನು ಕೊಟ್ಟು ಹೋಗಿದ್ದಾರೆ ಮೂವತ್ತು ಮಾಡಬೇಕು ನೀವು ಅಂತ ಅವ್ರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಇತ್ತಗಡೆ ಬೆಂಗಳೂರು ಇಪ್ಪತ್ತೆಂಟರಲ್ಲಿ ನಾಯಕ ನಾಯಕರಿದ್ದಿರಲಪ್ಪ ತೊಡೆ ತೊಟ್ಟು ರಾಜಕಾರಣ ಮಾಡೋರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋರು ಅಡ್ಜಸ್ಟ್ಮೆಂಟ್ ಬಿಟ್ಬಿಡಿ ಸೀರಿಯಸ್ ರಾಜಕಾರಣ ಮಾಡಿ ಇಪ್ಪತ್ತು ಗೆಲ್ಲಬೇಕು ಅನ್ನೋ ಸಂದೇಶವನ್ನು ಶಾ ಅಮಿತ್ ಶಾ ಕೊಟ್ಟಿದ್ದಾರೆ ಈಗ ಅರವತ್ತೊಂದು ಪ್ಲಸ್ ಇಪ್ಪತ್ತೆಂಟು ಎಂಬತ್ತ ಒಂಬತ್ತು ಕ್ಷೇತ್ರಗಳೇನು ಬರುತ್ತೆ ಎಂಬತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸರಿ ಸುಮಾರು ಆಗಲೇ ಹೇಳಿದಂಗೆ ಬೆಂಗಳೂರು ಬಿಟ್ಟು ಹಳೆ ಮೈಸೂರಲ್ಲಿ ಒಂದು ಮೂವತ್ತು ಸ್ಥಾನಗಳನ್ನ ನೀವು ಗೆಲ್ಲಬೇಕು ಇನ್ನು ಎರಡನೇದು ಇಲ್ಲೊಂದು ಇಪ್ಪತ್ತು ಒಟ್ಟು ಐವತ್ತು ಸ್ಥಾನಗಳನ್ನ ಗೆಲ್ಲಬೇಕು ಅನ್ನೋ ಟಾಸ್ಕ್ ಕೊಟ್ಟಿದ್ದಾರೆ ಬಟ್ ಇದನ್ನ ಹಳೆ ಮೈಸೂರು ಭಾಗದ ಬಿಜೆಪಿ ನಾಯಕರು ಎಷ್ಟರ ಮಟ್ಟಿಗೆ ಬಿ ಯಾಕಂದ್ರೆ ಬಿಜೆಪಿ ನೂರು ಬರ್ತಾರೆ ಆಸುಪಾಸು ಆ ಬಹುಮತವನ್ನ ಪಡಿಬೇಕು ಅಂದ್ರೆ ಹಳೆ ಮೈಸೂರು ಸ್ಥಾನಗಳ ಗೆಲ್ಲೇಬೇಕು ಎಡವು ಬೀಳ್ತಾರ ಅಲ್ಲಿ ಯಾಕಂದ್ರೆ ಬಿಕಾಸ್ ಆಫ್ ಒಂದಷ್ಟು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಸಮೇತ ಜೆ ಪಿನ ಕಟ್ಟಿ ಬಿ ಜೆ ಪಿನ ಬಲಿ ಕೊಟ್ಟಿರುವ ಕಾರಣ ಬಿಜೆಪಿ ಹಾಳಾಗಿತ್ತು ಇದನ್ನ ಅರ್ಥ ಮಾಡ್ಕೊಂಡ್ರೆ ಅಮಿತ್ ಶಾ ತಾಳಪ ಎಲ್ಲಿ ಯಾರ್ಯಾರು ಅಡ್ಜಸ್ಟ್ಮೆಂಟ್ ಗಿರಾಕಿಗಳವ್ರೆ ಅವರೆಲ್ಲರೂ ಇದೀಗ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಎರಡನೇ ವಿಚಾರ ಅಂತಂದರೆ ಪಾರ್ಟಿಲಿ ಗೆಲ್ಲೇಬೇಕು ಅಂತ ಈಗ ಏನು ಅಮಿತ್ ಶಾ ಈ ಮಾತು ಹೇಳಿರೋ ಕಾರಣ ಒಂದಷ್ಟು ಜನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ರಾಜಕಾರಣ ಮಾಡ್ಸಿದವ್ರಿಗೆ ಇದೀಗ ಪುಕ ಅಂತ ಅಂತೈತೆ ನಮ್ಮ ಬುಡಕೆ ಬಿಸಿರು ಬಿಡ್ತಾವ್ರಲ್ಲಪ್ಪ ಇದುವರೆಗೂ ನಾವು ಫಿಕ್ಸ್ ಮಾಡ್ಕೊಂಡು ಗೆದ್ವಿ ಫೈಟ್ ಮಾಡ್ಕೊಂಡು ಗೆಲ್ಲಿಲ್ಲ ಏನು ಮಾಡೋದು ಅಂತ ಇದೀಗ ಅಮಿತ್ ಶಾ ಸಂದೇಶ ಕೆಲವರಿಗೆ ಪುಕ್ಕ ಪುಕ್ಕ ಇನ್ನಲವರಿಗೆ ಓ ಫುಲ್ ಜೋಶ್ ಆಗ್ಬಿಟ್ಟಿದ್ದಾರೆ ಅದೇನಾಗತ್ತೆ ಅಂತ ಕಾದು ನೋಡ್ಬೇಕು ನಿಮ್ಮ ಪ್ರಕಾರ ಹಳೆ ಮೈಸೂರಿನ ಏನು ಬೆಂಗಳೂರು ಬಿಟ್ಟು ಅರವತ್ತೊಂದರಲ್ಲಿ ಮೂವತ್ತು ಬಿ ಜೆ ಪಿ ಸಾಧ್ಯವೇ ಬೆಂಗಳೂರಿನ ಇಪ್ಪತ್ತೆಂಟರಲ್ಲಿ ಇಪ್ಪತ್ತು ಸಾಧ್ಯವೇ ಅಮಿತ್ ಶಾಗೆ ಈ ಅಸಾಧ್ಯವಾದ ಏನೋ ಟಾಸ್ಕ್ ಇಟ್ಕೊಂಡು ಕೂತವ್ರೆ ಅಮಿತ್ ಶಾ ಏನು ಕತೆ ಹಾಗೆ ಹಳೆ ಮೈಸೂರಿನ ಈ ಒಂದು ಅರವತ್ತೊಂದು ಸ್ಥಾನಗಳಲ್ಲಿ ಬಿ ಜೆ ಪಿ ಎಷ್ಟು ಗೆಲ್ಲುತ್ತೆ ಬೆಂಗಳೂರು ಇಪ್ಪತ್ತೆಂಟರಲ್ಲಿ ಬಿ ಜೆ ಪಿ ಎಷ್ಟು ಗೆಲ್ಲುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಎರಡು ಸಾವಿರದ ಇಪ್ಪತ್ತ್ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ನಿಮ್ಮೋಟ್ ಯಾರಿಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರ ಶಾಸಕರು ಯಾರಾಗ್ತಾರೆ ಈ ರಾಜ್ಯವನ್ನು ಉದ್ಧಾರ ಮಾಡುವಂಥ ಯೋಗ್ಯತೆ ಅರ್ಹತೆ ಯಾರಿಗಿದೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ